ಕಾಂಗ್ರೆಸ್ನ ನಾಯಕಿ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಬುರ್ಕಾ ಹಾಕಿದ ಫೋಟೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದೇ ರೀತಿಯಾಗಿ ಈ ಫೋಟೋದಲ್ಲಿ ಶಕುಂತಲಾ ಶೆಟ್ಟಿ ಸೇರಿದಂತೆ ಪುತ್ತೂರಿನ ಇತರ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕೂಡ ಇದ್ದಾರೆ. ದುಬೈನಲ್ಲಿ ನಡೆದ ತುಳು ಸಮ್ಮೇಳನಕ್ಕೆ ತೆರಳಿದ ಸಂದರ್ಭದಲ್ಲಿ ಈ ಒಂದು ಫೋಟೋವನ್ನು ತೆಗೆಯಲಾಗಿದೆ. ಗಲ್ಫ್ ರಾಷ್ಟ್ರಗಳ ಕೆಲವು ಪ್ರದೇಶದಲ್ಲಿ ಬುರ್ಕಾ ಹಾಕುವುದು ಕಡ್ಡಾಯವಾಗಿದ್ದು ಶಕುಂತಲಾ ಶೆಟ್ಟಿ ಕೂಡ ಅಲ್ಲಿನ ಕಾನೂನು ಪ್ರಕಾರ ಬುರ್ಕಾ ತೊಟ್ಟಿದ್ದಾರೆ ಎನ್ನುವ ಸ್ಪಷ್ಟನೆಯನ್ನು ಈಗಾಗಲೇ ಪುತ್ತೂರಿನ ಕಾಂಗ್ರೆಸ್ ಮುಖಂಡರು ನೀಡಿದ್ದಾರೆ. ಆದರೆ ಇದೇ ಫೋಟೋವನ್ನ ಇದೀಗ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡುವ ಮೂಲಕ ಶಕುಂತಲಾ ಶೆಟ್ಟಿ ಬುರ್ಕಾದಲ್ಲಿ ಎನ್ನುವ ಶೀರ್ಷಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ದಾಳಿಗೆ ಒಳಗಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಮಗು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. ಬೆಳಗಾವಿ ತಾಲೂಕಿನ ಪಂತಬಾಳೇಂದ್ರಿ ಗ್ರಾಮದಲ್ಲಿ ನಿನ್ನೆ ಸಂಜೆ 2 ವರ್ಷದ ಮಗು ಅಬ್ಬಾಸ್ ಅಲಿ ಬಹಿರ್ದೆಸೆಗೆ ಅಂತ ಹೋಗಿದ್ದಾಗ ಈ ಒಂದು ಅಟ್ಯಾಕ್ ನಡೆದಿದೆ. ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ದಾವೆ. ದಾಳಿಯಲ್ಲಿ ಮಗುವಿನ ಕತ್ತು ಜೊತೆಗೆ ತಲೆ ಕೈ ತೊಡೆಗೆ ಗಂಭೀರವಾದ ಗಾಯಗಳಾಗಿದ್ದಾವೆ. ಇಂದು ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು, ಆದರೆ ಚಿಕಿತ್ಸೆ ಫಲಿಸದೆ ಈ ಮಗು ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರಿ ಸಾವನ್ನಪ್ಪಿದೆ. ಬೈಕ್ನ ಹೆಡ್ಲೈಟ್ ಡೂಮ್ನಲ್ಲಿ ಅವಿತಿದ್ದ ಹಸಿರು ಹಾವನ್ನ ವರ್ಗ ತಜ್ಞ ಹೊರಗೆ ತೆಗೆದ ಘಟನೆ ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ. ರವಿ ಎಂಬಾತನ ಬೈಕ್ನ ಹೆಡ್ಲೈಟ್ನಲ್ಲಿ ಸುಮಾರು ಅರ್ಧಮಾರು ಉದ್ದದ ಹಸಿರು ಹಾವು ಸೇರಿತ್ತು. ಜೊತೆಗೆ ಸ್ಥಳಕ್ಕೆ ಬಂದಂತ ವರ್ಗ ತಜ್ಞ ಮುನ್ನ ಹಾವನ್ನ ಸೆರೆ ಹಿಡಿದು ಹೇಮಗಿರಿ ಅರಣ್ಯ ಪ್ರದೇಶಕ್ಕೆ ಎಸ್ ಬೈಕ್ನ ಡೂಮ್ನಲ್ಲಿ ಅವಿತಿದ್ದ ಹಸಿರು ಹಾವನ್ನ ಈಗ ಮುನ್ನ ಅಲ್ಲಿ ಹಾವು ಹೊರಗೆ ತಜ್ಞ ಅವರು ಹೊರಗೆ ತೆಗೆದಿರುವಂತದ್ದು. ಜೊತೆಗೆ ನೀವು ನೋಡ್ತಾ ಇದ್ರೆ ಅವ್ರ ಕೈಲಿ ಹಿಡಿದು ತೋರಿಸಿದ್ದಾರೆ. ಕಣ್ಣಿಗೆ ಹೊಡೆಯುತ್ತೆ ಕಚ್ಚುತ್ತೆ ಅಂತ ಹೇಳ್ತಾರೆ, ಆದ್ರೆ ಏನ್ ಮಾಡಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾವು ಅಲ್ಲಿ ಹಾವು ಹಿಡ್ಕೋ ಇದು ಅಲ್ಲಿಂದ